Seetha Vallabha, Seetha Vallabha. ಇನ್ನೇನ್ ಮೈತಿಲಿ ನನ್ನ ಅತ್ತೆ ನೋಡೇ ಬಿಡ್ತಾರೆ. ಅಯ್ಯೋ, ಅಂಕಿತ ಕಷ್ಟಪಟ್ಟು ಉಳ್ ಸೇವೆ ಮಾಡ್ತಿದ್ದಾಳೆ, ನಾವ್ ಹೆಲ್ಪ್ ಮಾಡೋದ್ ಬಿಟ್ಟು ಇಲ್ಲಿ ನಿಂತ್ಕೊಂಡಿದೀವಿ. ಬನ್ನಿ ಹೋಗೋಣ. ಅವ್ರ ಕಡೆ ಹೋಗೋಷ್ಟಲ್ಲಿ ನಾನು ಹೋಗಿ ಉಳ್ ಸೇವೆ ಮಾಡ್ತಾ ಇರ್ಬೇಕು. ಹೌದು, ಈ ಮೈಥಿಲಿ ಅದಕ್ಕೆ ಎಲ್ಲೋದ್ರು. ಯಾಕಕ್ಕೆ ಹೀಗೆ ಮಾಡಿದೆ ನೀನು? ಅಲ್ಲ, ಅವಳನ್ನ ನಾನು ಎಷ್ಟು ಕಷ್ಟಪಟ್ಟು ಹುಡುಕಿ ಇಲ್ಲಿ ಕರ್ಕೊಂಬಂದಿದ್ದೆ. ಖಂಡಿತ ವಿಷಯ ಇದೆ.
ಬರ್ತೀನಿ ಅದಕ್ಕೆ. ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನೀವು ಫಸ್ಟ್ ಕುತ್ಕೋ ಬನ್ನಿ. ಹುಷಾರು, ನಿಧಾನ. ಅದಕ್ಕೆ ನೀವು ತುಂಬ ಸುಸ್ತಾಗಿದ್ದೀರಾ, ನಾನು ಮೊದಲೋಗಿ ನೀರು ತಗೊಂಬರ್ತೀನಿ. ಬೇಡ ಆದಿತಿ, ಒಂದು ತೊಟ್ಟು ನೀರು ಕೂಡ ಕುಡಿಯೋ ಹಾಗಿಲ್ಲ. ಹಾಗಿದ್ರೆ ಅಂಕಿತ ವ್ರತ ಮಾಡ್ತಿಲ್ವಾ? ನೀವ ವ್ರತ ಮಾಡ್ತಿರೋದು? ಇಲ್ಲ ಅದಿತಿ, ನಾನು ವ್ರತ ಮಾಡ್ತಿಲ್ಲ. ಹಾಗೆ ಸುಮ್ಮನೆ ಸುಮ್ಮನೆ ಇರಿ. ಅದಕ್ಕೆ ನೀವು ಕಷ್ಟಪಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಯಾರು ವ್ರತ ಮಾಡ್ತಿದ್ದಾರೆ, ಯಾರು ವ್ರತ ಮಾಡ್ತಿಲ್ಲ ಅಂತ. ಇಲ್ಲ ಅದಿತಿ, ಅದು ಹಾಗಲ್ಲ. ಅದು ಏನಾಯಿತು ಅಂದರೆ? ಅದಕ್ಕೆ ನೀವು ಏನೇನೋ ಹೇಳಿ ನಂಗೆ ನಂಬ್ಸಕ್ಕೆ ಬರಬೇಡಿ. ನೀವು ವ್ರತ ಮಾಡಿ ಎಷ್ಟು ಸುಸ್ತಾಗಿದ್ದೀರಾ ಗೊತ್ತಾ? ನೀವು ಉರುಳು ಸೇವೆ ಮಾಡೋದನ್ನು ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ನೀವು ಒಂದು ತೊಟ್ಟು ನೀರು ಕುಡಿಯಲ್ಲ ಅಂದಾಗಲೇ ನನಗೆಲ್ಲ ಗೊತ್ತಾಯಿತು. ಆದರೆ ಅದಿತಿ, ಅದಕ್ಕೆ ನೀವು ಯಾಕೆ ಮಾಡಿದ್ದನ್ನು ಮಾಡಿಲ್ಲ ಅಂಥೇಳಿ ನಿಮಗೆ ನೀವೇ ಮೋಸ ಮಾಡ್ಕೋತೀರಾ? ಆ ಅಂಕಿತಾಗ ಯಾಕೆ ಕ್ರೆಡಿಟ್ಸ್ ಕೊಡ್ತೀರಾ? ನೋಡಿ, ಕೌಸಲ್ಯ ಅಮ್ಮ ಇಲ್ಲೇ ಇದ್ದಾರೆ, ನಾನು ಇವಾಗಲೇ ಹೋಗಿ ಅವರಿಗೆಲ್ಲ ಹೇಳ್ತೀನಿ. ಈ ವಿಷಯದಲ್ಲಿ ಮಾತ್ರ ನಾನು ಸುಳ್ಳು ಹೇಳಲ್ಲ, ಇವಾಗಲೇ ಹೋಗಿ ಅವ್ರಿಗೆ ಕರ್ಕೊಂಬರ್ತೀನಿ. ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬರುತ್ತೆ ಅಂತ ಗೊತ್ತಿಲ್ಲ, ನನಗೆ ತುಂಬ ಹೆದರಿಕೆ ಆಗ್ತಿದೆ ಕಲ್ಯಾಣಿ. ದೇವ್, ಡಾಕ್ಟರ್ ಹೇಳಿದ್ರಲ್ವಾ, ಆರ್ಯನ್ ಸ್ಥಿತಿ ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂತ. ಎಲ್ಲ ಸರಿ ಹೋಗುತ್ತೆ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ. ಡಾಕ್ಟರ್, ಆರ್ಯನ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬಂತು? ಏನಾಗಿದೆ ನಮ್ಮ ಆರ್ಯನ್ಗೆ? ಎಲ್ಲ ಥರ ಸ್ಕ್ಯಾನಿಂಗು ಮಾಡಿದ್ವಿ, ಆದರೆ ಏನಾಗಿದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಇದು ತುಂಬ ರೇರ್ ಕೇಸು, ಹಾಗಾಗಿ ನಮಗೆ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ಸಾರಿ ಡಾಕ್ಟರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಆರ್ಯನ್ನ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೋದಾ? ಬೇರೆ ಹಾಸ್ಪಿಟ್ಲಿಗಾ? ಯಾಕೆ? ಇಷ್ಟೆಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ಆರ್ಯನ್ಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ ಅಂದಮೇಲೆ ಶಿಫ್ಟ್ ಮಾಡೋದು ಒಳ್ಳೇದಲ್ವಾ? ಅಲ್ಲಾದರೂ ಏನಾಗಿದೆ ಅಂತ ಗೊತ್ತಾಗತ್ತೆ. ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಹಾಗಿದ್ರೆ ನಾನೇ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೆ. ಇದು ನಾನಲ್ಲ, ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ. ಆರ್ಯನ ಮೈಯಲ್ಲಿ ಒಂದು ಸ್ಟ್ರಾಂಗ್ ಡ್ರಗ್ ಸೇರಿಕೊಂಡಿದೆ. ಡ್ರಗ್ಸನ್ನ ತಂದು ಆರ್ಯನ ಕೊಟ್ಟು ಅವನ ಈ ಸ್ಥಿತಿಗೆ ತಂದಿದ್ದಾರೆ ಅಂದರೆ ಇಷ್ಟೆಲ್ಲ ತಲೆ ಉಪಯೋಗಿಸಿ ಈ ಕೆಲಸ ಯಾರು ಮಾಡ್ತಾರೆ? ಆರ್ಯನಿಗಾಗ್ದಿರೋ ವೈರಿ ಯಾರಿದ್ದಾರೆ?
ಮಾಡಕ್ಕೆ ಅಂತಾನೆ ಹೊರಟಿದ್ಲು. ಮತ್ ಅವಳು ಯಾಕೆ ಸುಳ್ಳು ಹೇಳ್ಬೇಕು? ಅವಳು ಸುಳ್ಳು ಹೇಳಕ್ಕ ಒಂದು ಕಾರಣ ಇದೆ. ಅಂಕಿತ ವ್ರತನ ತಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ಲು. ಅತ್ತೆ ಅದನ್ನೇ ನಂಬ್ಕೊಂಡಿದ್ದಾರೆ. ಇವಾಗ ನಾವ್ಯಾಕ ನಂಬಿಕೆನ ಹಾಳು ಮಾಡಬೇಕು? ಅಷ್ಟಕ್ಕೂ ನಾವು ಇಷ್ಟು ಕಷ್ಟಪಡ್ತಿರೋದು ಯಾಕೆ ಹೇಳು? ಆರ್ಯ ಹುಷಾರಾಗಬೇಕು ಅಂತ ತಾನೆ. ವ್ರತ ಯಾರು ಮಾಡಿದ್ರೇನು, ಆರ್ಯ ಹುಷಾರಾಗೋದೇ ಮುಖ್ಯ. ಯಾರ ಹತ್ರ ಮಾತಾಡ್ತಿದ್ದೆ? ಏನ್ ವಿಷಯ? ಅಯ್ಯೋ ದೇವ್ರೆ, ಈ ಅದಿತಿ ಎಲ್ಲಾ ವಿಷಯ ಹೇಳ್ಬಿಟ್ರೆ ಏನ್ ಮಾಡೋದು? ನಿನ್ನ ಕೇಳ್ತಾ ಇದ್ದೀನಿ, ಯಾರದು? ಅಮ್ಮ, ಅದು ಅಲ್ಲಿ ಯಾರೋ ವ್ರತ ಮಾಡೋರು ಏನೋ ಕೇಳ್ತಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ ಅಷ್ಟೆ. ಹೌದಾ? ಸದ್ಯ ಅದಿತಿ ಸುಳ್ಳು ಹೇಳಿ ಬ್ಯಾಲೆನ್ಸ್ ಮಾಡಿದ್ಲು. ಅದು ಹೇಗೆ ಸುಳ್ಳು ಹೇಳಿದ್ಲು? ಏನೇ ಆಗಲಿ ಇವಳಿದ್ದಷ್ಟು ಡೇಂಜರ್, ಮೊದಲು ಆಚೆ ಕಳಿಸ್ಬೇಕು. ಅತ್ತೆ, ನಾವಿನ್ ಹೊರಡಣ್ವಾ? ಅಂಕಿತ ಅವಳ ಪಾಡಿಗಳ ವ್ರತ ಕಂಪ್ಲೀಟ್ ಮಾಡಲಿ, ನಮಗೆ ಇಲ್ಲೇನು ಕೆಲಸನೇ ಇಲ್ಲ. ಆರ್ಯನ್ ಸ್ಕ್ಯಾನಿಂಗ್ ಬೇರೆ ಮುಗ್ದಿರುತ್ತೆ, ಏನಾಗಿರುತ್ತೆ ಏನು, ಹೊರಡಣ್ವಾ ನಾವು? ನೀನು ಹೇಳೋದು ಸರಿನೇ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಅಲ್ಲಿ ಆರ್ಯಂಗೆ ಏನಾಗಿದೆಯೋ ಏನೋ ಅಂತ ನನಗೂ ಯೋಚನೆ ಆಗ್ತಿದೆ. ಆದರೆ ಅಂಕಿತ ಒಬ್ಬಳನ್ನ ಹೇಗೆ ಬಿಟ್ಟು ಹೋಗೋದು? ಮೈತಿಲಿ ಬಂದ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು ಅಲ್ವಾ? ಇಲ್ಲ, ಯಾರೂ ಇರೋದು ಬೇಡ. ಇಲ್ಲಿ ಯಾರಾದರೂ ಇರಲೇಬೇಕು ಅಂತ ನನಗೇನಿಲ್ಲ. ಅತ್ತೆ, ನೀವು ಹೊರಡಿ, ಆರ್ಯನ ಹುಷಾರಾಗಿ ನೋಡ್ಕೊಳ್ಳಿ. ನನಗಂತೂ ಅವನದೇ ಯೋಚನೆ ಆಗಿಬಿಟ್ಟಿದೆ. ನಾನು ಇಷ್ಟೊಂದೆಲ್ಲ ಮಾಡ್ತಾ ಇರೋದೇ ಅವನಿಗೋಸ್ಕರ. ಹೊರಡಿ ಅತ್ತೆ, ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಮ್ಮ, ನಾನು ಹೊರಡ್ತೀನಿ ಹಾಗಾದರೆ. ಅಮ್ಮ, ನಾನು ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಇರ್ತೀನಿ ಅತ್ತೆ. ಆಯ್ತು. ಹೇಳಿದ ವ್ರತ ಮಾಡಾಯ್ತು, ಮುಂದೇನು ವ್ರತ ಮಾಡಬೇಕು? ಮುಂದೇನು ವ್ರತ ಈಗಲ್ಲಮ್ಮ, ಅದೇನಿದ್ರು ಸೂರ್ಯಾಸ್ತ ಆದಮೇಲೆ ಮಾಡುವಂಥದ್ದು. ಹೌದಾ? ಏನು ವ್ರತ? ಸೂರ್ಯಾಸ್ತ ಆದಮೇಲೆ ಊರಿನಿಂದ ಮುತ್ತೈದೆಯರು ಬರ್ತಾರೆ, ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ದೀಪದ ಸೇವೆ ಮಾಡಬೇಕು. ಸರಿ ಪುರೋಹಿತ್ರೆ, ಮಾಡ್ತೀನಿ. ತುಂಬ
ಅಷ್ಟೇ ನಿನ್ನ ಹತ್ರ ಕೇಳ್ಕೊಳ್ಳೋದು. ಅದು ವ್ರತ ಮಾಡ್ತಿದ್ದೀರಾ? ಹೂ, ನಿಮ್ಮ ಜನ್ಮಕ್ಕಿಷ್ಟು. ಅದಿತಿ, ಏನು ಹಂಗೆ ಮಾತಾಡ್ತೀಯ? ಮತ್ತೆ ಇನ್ನೇನು, ಎಲ್ಲರ ಹತ್ರ ವ್ರತ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು, ಇಲ್ಲಿ ಬಂದು ಚೆನ್ನಾಗಿ ತಿನ್ನೋದು ಅಲ್ವಾ? ಇಲ್ಲ ಅದಿತಿ, ಅದು ಸಂಜೆ ಹೊತ್ತು. ಏನು ಸಂಜೆ ಹೊತ್ತು? ನಮ್ಮ ಮೈತಿಲಿ ಅದಕ್ಕೇನೋ ನಿಮ್ಮಾಗೆ ವ್ರತ ಮಾಡ್ತಿದ್ದಾರೆ, ಆದರೆ ಅವ್ರು ಇದುವರೆಗೂ ಒಂದು ತೊಟ್ಟು ನೀರು ಕುಡ್ದಿಲ್ಲ ಗೊತ್ತಾ? ಇದೇ ರೀ ನಿಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಂದರೆ. ಆರು ಮೂರಾಗಲಿ, ಮೂರು ಆರಾಗಲಿ, ನೀವೇನೇ ಮಾಡಿದ್ರು ನಮ್ಮ ಮೈತಿಲಿ ಹತ್ತಿ ಆಗೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂತ, ಹಾಗಾಯಿತು ನಿಮ್ಮ ಕತೆ. ಅದಿತಿ, ನಾನು ಆಗಲಿಂದ ನೋಡ್ತಾನೆ ಇದ್ದೀನಿ, ಏನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯ. ಇನ್ನೇನು ಮತ್ತೆ, ಒಳ್ಳೆಯವ್ರ ಮೇಲೆ ಮೆರೀತಿದ್ದೀರಲ್ಲ, ನಿಮಗೆ ಒಳ್ಳೇದಾಗತ್ತೆ ಅನ್ಕೊಂಡಿದ್ದೀರಾ? ಅಲ್ಲಿ ಮೈತಿಲಿ ಹತ್ತಿಗೆ ವ್ರತ ಮಾಡ್ತಿರೋದು, ಅಲ್ಲಿ ಎಲ್ಲರ ಮುಂದೆ ನಾನೇ ವ್ರತ ಮಾಡ್ತಿದ್ದೀನಿ ಅಂತ ಅನ್ಕೊಂಬಂದ್ರಿ?